ಕನ್ನಡದ ಟಾಪ್ ಒನ್ ಸೀರಿಯಲ್ ಜೊತೆ ಜೊತೆಯಲ್ಲಿ ಪ್ರತಿ ಸಂಚಿಕೆಯಲ್ಲೂ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಈ ಧಾರಾವಾಹಿ ಪ್ರೇಕ್ಷಕರನ್ನ ಮನೋರಂಜನೆ ನೀಡುವುದು ಅಲ್ಲದೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡುತ್ತಿರುತ್ತೆ. ಈ ಹಿಂದೆ ಧಾರಾವಾಹಿಯಲ್ಲಿ ಹೆಣ್ಣಿನ ಬಗ್ಗೆ ಹೇಗೆ ಗೌರವ ಕೊಡಬೇಕು, ಹೆಣ್ಣಿನ ಮಹತ್ವ ಏನು ಎಂಬುದನ್ನ ತಿಳಿಸಲಾಗಿತ್ತು. ಇದೀಗ ಈ ಧಾರಾವಾಹಿಯಲ್ಲಿ ಕಸ ಎತ್ತುವವರ ಕಷ್ಟ ಹಾಗೂ ಸ್ವಚ್ಛತೆಯ ಬಗ್ಗೆ ಹೇಳಲಾಗಿದೆ. ಕಸ ಎತ್ತುವವರ ಕಷ್ಟ ವಿವರಿಸಿದ ಜೊತೆ ಜೊತೆಯಲ್ಲಿ ತಂಡ ಹೌದು, ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಕಸ ಎತ್ತುವವರ ಕಷ್ಟವನ್ನ ವಿವರಿಸಲಾಗಿದೆ. ಧಾರಾವಾಹಿಯಲ್ಲಿ ನಟಿ ಅನು ಅವರ ತಾಯಿ ಪುಷ್ಪ ತಾವು ವಾಸಿಸುವ ವಠಾರದ ಹೊರಗೆ ಎಲ್ಲರೂ ಕಸ ಹಾಕ್ತಿರ್ತಾರೆ. ಇದುವರೆಗೂ ಯಾರೂ ಆ ಕಸವನ್ನ ಅಲ್ಲಿಂದ ತೆಗೆದು ಸ್ವಚ್ಛತೆ ಮಾಡಿಲ್ಲ. ಮೊದಲು ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಿರ್ತಾರೆ. ಬಳಿಕ ಕಾರ್ಪೊರೇಷನ್ ಆಫೀಸ್ ಕಂಪ್ಲೇಂಟ್ ಕೊಡಲು ಹೋಗುವಾಗ ವಠಾರದಲ್ಲಿ ವಾಸಿಸುವಂತಹ ಜನರು ಕಸವನ್ನ ಎಸೆಯುತ್ತಿದ್ರು. ಇದನ್ನು ನೋಡಿದ ಪುಷ್ಪ ಅವರಿಗೆ ಸ್ವಚ್ಛತೆಯ ಪಾಠ ಮಾಡಿದ್ದಾರೆ. ಕಸ ಹಾಕುತ್ತಿದ್ದ ಮಹಿಳೆಯನ್ನ ತಡೆದ ಪುಷ್ಪ, ಇಲ್ಲಿ ಯಾಕೆ ಕಸ ಹಾಕ್ತೀರಾ? ಕಸ ಎತ್ತುವವರು 3 ದಿನದಿಂದ ಬಂದಿಲ್ಲ, ಕಾರ್ಪೊರೇಷನ್ ಆಫೀಸ್ಗೆ ಕರೆ ಮಾಡುವ ಬದಲು ಕಸ ಹಾಕ್ತಿದ್ದೀರಾ ಅಂತ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಇದರಿಂದ ವಠಾರದಲ್ಲಿ ವಾಸಿಸುವ ನಮ್ಗೆಲ್ಲ ತೊಂದರೆಯಾಗುತ್ತೆ, ಕಸ ಹಾಕೋದನ್ನ ನಿಲ್ಲಿಸಿ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಹಿಳೆ ಹಾಗೂ ಪುಷ್ಪರ ನಡುವೆ ಮಾತುಕತೆ ನಡೆದಿದೆ. ಬಳಿಕ ಮಹಿಳೆಯರು ಕಸದ ವಾಸನೆ ತಡೆಯೋಕಾಗದೆ ಮೂಗು ಮುಚ್ಚಿಕೊಂಡಿದ್ದಾರೆ. ಮಹಿಳೆಯರು ಮೂಗು ಮುಚ್ಚಿಕೊಂಡಿದ್ದನ್ನ ನೋಡಿದ ಪುಷ್ಪ, ಕಸದ ವಾಸನೆಗೆ ಹೇಗೆ ಮೂಗು ಮುಚ್ಚಿಕೊಳ್ತೀರಾ? ಈ ಕಸವನ್ನ ನಾವೇ ಮಾಡಿರ್ತೇವೆ, ಆದ್ರೆ ಅದನ್ನ ಎತ್ತಬೇಕು ಅಂದ್ರೆ ಕೈ ಶುದ್ಧವಾಗಿರ್ಬೇಕು ಎಂದು ಅನ್ಕೋತೀರಾ? ಕಸ ಎತ್ತುವುದು ಇರಲಿ, ಕಸ ಎಸೆಯಬೇಕು ಅಂದ್ರೂ 2 ಅಡಿ ದೂರದಲ್ಲಿ ನಿಂತು ಮೂಗು ಮುಚ್ಚಿಕೊಂಡು ಬಿಸಾಕ್ತೀರಾ? ಆ ಕಸ ಎತ್ತುವವರ ಕಷ್ಟ ನಿಮ್ಗೇನ್ ಗೊತ್ತು? ಅವರು ತಿಂಗಳಿಗೆ 20 ರೂ ಕೇಳ್ತಾರೆ, ಕೆಲವರು ಅದನ್ನು ಕೊಡಲು ಜಿಪುಣತನ ಮಾಡ್ತಾರೆ ಅಂತ ಪುಷ್ಪ ಕಸ ಎತ್ತುವವರ ಕಷ್ಟವನ್ನ ವಿವರಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.